ಯಾರೇ ಏನೇ ಹೇಳಿ, ಯಾರೇ ಯಾವುದೇ ಕಾರ್ಯಕ್ರಮದಲ್ಲೋ ವೇದಿಕೆನಲ್ಲೋ ಮಠದಲ್ಲೋ ದೇವಸ್ಥಾನದಲ್ಲೋ ಜಾತಿ ಪದ್ಧತಿಯನ್ನು ನಾವು ವಿರೋಧಿಸ್ತೀವಿ, ಜಾತಿ ಅನ್ನೋದು ಈ ಸಮಾಜದ ಒಂದು ಪಿಡುಗು ಅದು ಇದು ಅಂತ ಯಾರು ಏನೇ ಹೇಳಿದ್ರು ಕೂಡ ಇಲೆಕ್ಷನ್ ಟೈಮಲ್ಲಿ ಪ್ರಮುಖವಾಗಿ ಮ್ಯಾಟರ್ ಆಗುವಂಥದ್ದು ಜಾತಿ ಮತ್ತು ಸಮುದಾಯ. ಅದು ಈ ಬಾರಿಯೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲೂ ಮೊದಲ ಹಂತದ ಕರ್ನಾಟಕದ ಮೊದಲ ಹಂತದ ಚುನಾವಣೆ ನಡೀತಾ ಇರೋದು ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ, ಅರ್ಥಾತ್ ದಕ್ಷಿಣ ಕರ್ನಾಟಕದಲ್ಲಿ. ಈಗ ಸದ್ಯಕ್ಕೆ ನಡೀತಾ ಇರುವಂಥ ಚುನಾವಣೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇರೋದು ಒಂದೇ ಒಕ್ಕಲಿಗ ಪಾರಮ್ಯದ್ದು. ಮಠದ ವಿಚಾರಗಳು ಬರ್ತಾ ಇದೆ, ಒಕ್ಕಲಿಗ ಮುಖ್ಯಮಂತ್ರಿಗಳ ವಿಚಾರ ಬರ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಈ ವಿಚಾರಗಳ ಚರ್ಚೆ ಆಗ್ತಾ ಇರೋದು ಯಾರಿಗೆ ಎಷ್ಟು ಓಟ್ಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗ ಈ ಚುನಾವಣಾ ಅಖಾಡದಲ್ಲಿ ಮತ್ತೆ ಆರಂಭ ಆಗಿದೆ ಒಕ್ಕಲಿಗ ವಾರ್. ನಿನ್ನೆ ನಿಮ್ಮ ಪವರ್ ಟಿವಿನಲ್ಲಿ ಇದೇ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಅದರ ಮುಂದುವರಿದ ಭಾಗ ಇವತ್ತು. ಚುಂಚುಶ್ರೀ ಫೋನನ್ನ ಟ್ಯಾಪ್ ಮಾಡಿಸ್ಬಿಟ್ರೆ ಕುಮಾರಸ್ವಾಮಿ ಅನ್ನೋದು, ಆದಿ ಚುಂಚನಗಿರಿಗೆ ಪರ್ಯಾಯ ಮಠ ಸ್ಥಾಪನೆ ಆಯಿತು, ಅದನ್ನು ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಇವತ್ತು ರಾಜಕಾರಣದಲ್ಲಿದೆ. ಒಂದ್ ಕಡೆ ಮಂಡ್ಯ ಜಿದ್ದು ಹಳೆ ಮೈಸೂರನ್ನ ಕಬ್ಜಾ ಮಾಡೋದಕ್ಕೆ ಜಾತಿ ಸಮುದಾಯದ ಅಸ್ತ್ರವನ್ನು ರಾಜಕಾರಣಿಗಳು ಬಳಕೆ ಮಾಡಿಕೊಳ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದನೇ ಹಂತದ ರಣಕಣದಲ್ಲಿ ಈ ಟಾಕ್ ವಾರ್ ಕಿಚ್ಚೆಬ್ಬಿಸಿದೆ. ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನ ಒಕ್ಕಲಿಗ ಪಡೆ. ಡಿಸಿಎಂ ಡಿ ಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಇವರೆಲ್ಲರೂ ಕೂಡ ನೇರವಾಗಿ ಟಾರ್ಗೆಟ್ ಮಾಡಿರೋದು ಹೆಚ್ ಡಿ ಕೆಯನ್ನ. ಹೆಚ್ ಡಿ ಕೆ ವಿರುದ್ಧ ಆದಿ ಚುಂಚನಗಿರಿ ಶ್ರೀಗಳ ಫೋನನ್ನು ಟ್ಯಾಪ್ ಮಾಡಿಸಿರುವಂತಹ ಬಾಂಬನ್ನು ಹಾಕಿದ್ದಾರೆ. ದಳಪತಿ ವಿರುದ್ಧ ಚಲುವರಾಯಸ್ವಾಮಿ, ಡಿ ಕೆ ಶಿವಕುಮಾರ್ ಅವರ ಈ ಲೀಗ್ಗೆ ಜಾಯಿನ್ ಆಗಿದ್ದಾರೆ, ಈ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ಪರ್ಯಾಯ ಮಠ ಸ್ಥಾಪನೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪರ್ಯಾಯ ಮಠ ಸ್ಥಾಪನೆ ಯಾಕಾಯಿತು, ಯಾರಿಂದ ಆಯಿತು ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ದ್ವೇಷದ ಕಿಚ್ಚನ್ನು ಹೊತ್ತಿಸಿದೆ ಈ ಟಾಕ್ ವಾರ್. ಒಂದ್ ಕಡೆ ಎಚ್ ಡಿ ಕೆ ವಿರುದ್ಧ ಮುಗಿ ಬೀಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು, ಒಕ್ಕಲಿಗರ ವಾರ್ ಈಗ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಡಿಸ್ಕಸ್ ಆಗ್ತಿರೋ ಹಾಟ್ ಟಾಪಿಕ್. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಹಳೆ ಮೈಸೂರನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಈ ಒಕ್ಕಲಿಗ ವಾರ್ ಅನ್ನ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದನ್ನ ಯಾರು ಕೇಳಿದ್ರು ಹೇಳ್ತಾರೆ. ಒಕ್ಕಲಿಗರ ಕ್ಷೇತ್ರ ಅದು, ಒಕ್ಕಲಿಗರ ಪಾರುಪತ್ಯ ಇರುವಂತ ಜಾಗ ಅದು, ಅಂಥ ಜಾಗವನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೇನೆ ಇವತ್ತಿನ ಈ ವಾಗ್ಯುದ್ಧ. ರಾಜಕೀಯ ಜಿದ್ದಾಜಿದ್ದಿ ಇವರೇನೇ ಮಾತಾಡ್ಲಿ, ಸ್ವಾಮೀಜಿಗಳನ್ನ ಎಳ್ಕೊಂಡು ಬಂದಿದ್ದಾರೆ. ಆದಿಚುಂಚನಗಿರಿ ಮಠ ಪ್ರಸ್ತಾಪ ಮಾಡ್ತಾರೆ, ಸ್ವಾಮೀಜಿ ವಿಚಾರಗಳನ್ನ ಮುಂದಿಟ್ಕೊಳ್ತಾರೆ, ಆ ವಾಗ್ದಾಳಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಒಕ್ಕಲಿಗ ನಾಯಕರು ಕಾಂಗ್ರೆಸ್ನಿಂದ ಮತ್ತು ಮೈತ್ರಿಯಿಂದ ಎರಡೂ ಕಡೆಯಿಂದ ಒಬ್ಬರ ಮೇಲೊಬ್ಬರು ಕೆಸರರ ಚಾಟ ಮಾಡ್ತಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಇದನ್ನು ಆರಂಭ ಮಾಡಿದ್ರು, ಅವರಿಗೆ ಸಚಿವ ಚಲುವರಾಯಸ್ವಾಮಿ ಸಾಥ್ ಕೊಟ್ಟರು. ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೇ ಆರಂಭ ಮಾಡಿದ್ರು, ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಲೀಗನ್ನ ಜಾಯ್ನ್ ಆಗಿದ್ದಾರೆ ಚಲುವರಾಯಸ್ವಾಮಿ. ಶಿವಕುಮಾರ್ ಏನಂದ್ರು, ಚಲುವರಾಯಸ್ವಾಮಿ ಏನಂದ್ರು ನೋಡಿ. ಅವ್ರು ಕರ್ಕೊಂಡು ಹೋಗಿ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಹೋಗಿದ್ರು, ನನ್ನ ಕರೆದಿದ್ರು, ನಾವು ಹೋಗ್ಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ದರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ದರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವನ್ನ ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕ್ಕೊಂಡು ಹೋದರೆ ನಾವು ಎಮ್ ಈಗ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೋದ್ರು, ಎಮ್ ಪಿಗಳು ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದರು. ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ನಂಬರು. ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರು ಅವ್ರಿಗೆ ಬೆಂದ್ ಶೂರಿ ಹಾಕಿದ್ರಲ್ಲ, ಅವ್ರು ಕರ್ಕೊಂಡು ಹೋಗಿ ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ನಾನು ಸರ್ ಅದೆಲ್ಲ ಗೊತ್ತಿರೋ ವಿಚಾರನೇ ಅಲ್ಲ. ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ಯಾಪು, ಇವತ್ತಿನ ಯಾರು ಅಭ್ಯರ್ಥಿ ಇದ್ದಾರೆ ಮುಖ್ಯಮಂತ್ರಿ ಆಗಿದ್ದರು ಅವರ ನೇತೃತ್ವದಲ್ಲೇ ಆಗಿತ್ತು, ಅದರಿಂದ ಗೊತ್ತಿರೋ ವಿಚಾರ ಅದು. ಪರ್ಯಾಯ ಮಠ ಬಿಟ್ಟು ಹಾಕಿದ್ರು ಅವರೇ, ನಾನು ಅವಾಗ ಅಲ್ಲೇ ಇದ್ದಲ್ಲಪ್ಪ, ನಾನು ಅವ್ರ ಜೊತೆ ಕೈ ಜೋಡಿಸಿದ್ದಲ್ಲಪ್ಪ, ಕಾಂಗ್ರೆಸ್ನವ್ರು ನಮ್ಮನ್ನೆಲ್ಲ ಅವತ್ತು ಬೈತಿದ್ರು, ಇವತ್ತು ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಸರ್ ಅದೆಲ್ಲ ಗೊತ್ತಿರೋ ಫೋನ್ ಟಾಪ್ ಮಾಡಿಸಿದ್ದಾರೆ ಚುಂಚಶ್ರೀದು ಅನ್ನೋ ಆರೋಪವನ್ನು ಮಾಡಿದ್ರಲ್ಲ, ಅದಕ್ಕೆ ದಳಪತಿಗಳು ತಿರುಗೇಟ್ಕೊಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರು ಒಂದು ಕಾಲದಲ್ಲಿ ಎಂಥ ದೋಸ್ತಿಗಳು ಅನ್ನೋದು ನಿಮ್ಗೆ ನೆನಪಿರಬಹುದು. ಫೋನ್ ಟ್ಯಾಪಿಂಗ್ ಮಾಡೋ ಅವಶ್ಯಕತೆ ನನಗೇನಿತ್ರಿ, ನಾನಂತ ಚೀಪ್ ಪಾಲಿಟಿಕ್ಸ್ ಮಾಡೋದಿಲ್ಲ. ಅದರ ಬಗ್ಗೆ ಇವು ತನಿಖೆ ಮಾಡಿಲ್ವಾ? ತನಿಖೆ ಎಲ್ಲಿಗೆ ಬಂದಿತ್ತು, ಏನಾಗಿತ್ತು ತನಿಖೆ?
ಹಲವು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಿದ್ದೀರಿ ಅಂತ ಕುಮಾರಸ್ವಾಮಿ ಸಚಿವ ಚಲುವರಾಯ ಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಜಾತಿ ರಾಜಕೀಯದ ಆರೋಪಕ್ಕೆ ಡಿ ಕೆ ಶಿ ವಿರುದ್ಧವೂ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ದುಡ್ಡಿನ ಅಧಿಕಾರದ ಮದ ಅಂತ ವಾಗ್ದಾಳಿ ಮಾಡಿದ್ರು. ಹೆಚ್ ಡಿ ಕುಮಾರಸ್ವಾಮಿ ಅವರು ಏನಂದ್ರು ನೋಡಿ. ತನಿಖೆ ಸಂಬಂಧ ಇದ್ದೇ ಇರಲ್ಲ. ನಾನು ಇನ್ನೊಬ್ಬರು ಫುಲ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂತ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಿರ್ತಿದ್ದ, ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಡೀ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಅದ್ರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಯಶಸ್ಸು ಇದೇ ವಿಚಾರದ ಬಗ್ಗೆ ಮುಂದುವರೆದ ವಿಸ್ತೃತ ಚರ್ಚೆ ಇವತ್ತು ನಡೆಯುತ್ತೆ ಪವರ್ ಫೋಕಸ್ನಲ್ಲಿ. ನನ್ನ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರು ಬಿ ವಿ ಶಿವಶಂಕರ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾವು ನಿನ್ನೆ ಕೂಡ ಇದೇ ವಿಚಾರವನ್ನು ಮಾತನಾಡ್ತಾ ಇದ್ವಿ ಸರ್. ಇವತ್ತು ಮತ್ತೊಂದು ಹಂತಕ್ಕೆ ಆಡಿಯೋ ಚೆನ್ನಾಗಿ ಕೇಳಿಸ್ತದೆ. ನೀವು ಹೇಳ್ತಾ ಇರೋದು ನನಗೇನು ಕೇಳಿಸ್ತಾ ಇಲ್ಲ ಸರಿಯಾಗಿ. ರೈಟ್, ಟೆಕ್ನಿಕಲ್ ಟೀಮ್ ಅದನ್ನು ಸರಿಪಡಿಸುತ್ತೆ. ನಾನು ಶಿವಶಂಕರ್ ಸರ್ ಅವ್ರ ಜೊತೆ ಮಾತಾಡ್ತೀನಿ. ಆದರೆ ಸದ್ಯದ ರಾಜಕಾರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ಒಕ್ಕಲಿಗರ ಮತ 11 ಕ್ಷೇತ್ರಗಳಲ್ಲಿ ಒಬ್ಬರಲ್ಲ ಒಂದು ಪಕ್ಷದ ಅಭ್ಯರ್ಥಿ ಒಕ್ಕಲಿಗ ಅಭ್ಯರ್ಥಿ ಇದ್ದಾರೆ. ಈ 14 ಮತಕ್ಷೇತ್ರಗಳೇನು ಈ ಮೊದಲ ಹಂತದಲ್ಲಿ ಚುನಾವಣೆ ಬರುತ್ತೆ ನೋಡಿ, ಆ ಮೊದಲ ಹಂತದ ಈ 14 ಕ್ಷೇತ್ರಗಳಲ್ಲೂ ಒಕ್ಕಲಿಗರ ಪಾರಮ್ಯ ಇದೆ. ಯಾವ ಕೆಲವು ಕ್ಷೇತ್ರಗಳಲ್ಲಂತೂ ಒಕ್ಕಲಿಗರ ಓಟ್ ನಿರ್ಣಾಯಕ. ಒಕ್ಕಲಿಗರೆಲ್ಲ ಒಟ್ಟು ಸೇರಿ ಒಂದು ಅಭ್ಯರ್ಥಿಗೆ ಓಟ್ ಹಾಕಿದ್ರು ಅಂತಂದರೆ ಅವ್ರ ಗೆಲುವು ಆಲ್ಮೋಸ್ಟು ಅನ್ನೋ ಮಟ್ಟಿಗಿನ ಪಾರಮ್ಯ ಇರುವಂಥ ಒಕ್ಕಲಿಗರ ಮತಗಳನ್ನು ಸೆಳೆಯೋದಕ್ಕೆ ಈ ರಾಜಕೀಯ ತಂತ್ರಗಳು, ರಾಜಕೀಯ ಮಾತುಗಳು, ಕೆಸರರ ಚಾಟ ಇವೆಲ್ಲವೂ ಕೂಡ ಈಗ ಪ್ರಸ್ತುತತೆಗೆ ಬಂದಿದೆ. ಯಾವ್ಯಾವ ವಿಚಾರ ಈಗ ಸದ್ಯ ಪ್ರಸ್ತಾಪ ಆಗಿದೆ? ಒಂದು, ಈ ಹಿಂದಿನ ಫೋನ್ ಟ್ಯಾಪ್ ಪ್ರಕರಣ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರು. ಸ್ವಾಮೀಜಿಗೆ ಒಕ್ಕಲಿಗ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದು ಯಾರು ಅಂತ ಕೇಳೋ ಧೈರ್ಯ ಇಲ್ವಾ? ಅವ್ರು ಕೇಳೋದಕ್ಕಾಗೋದಿಲ್ವಾ ಅಂತ ಸ್ವಾಮೀಜಿ ಅವ್ರನ್ನ ರಾಜಕೀಯ ಕಳ್ಕೊಂಬಂದರು. ಇವರೆಲ್ಲ ಒಟ್ಟಿಗೆ ಹೋಗೋದು ಸರಿಯಲ್ಲ, ಬೇಕಿದ್ರೆ ಸಪ್ರೇಟ್ ಸಪ್ರೇಟ್ ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಬರಲಿ ಅನ್ನೋ ರೀತಿಯಲ್ಲೂ ಮಾತನಾಡಿದ್ರು. ಅದರ ಜೊತೆಗೆ ಹಲವು ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಿರೋ ಕಾರಣ ಏನು? ಅದೇ ಸದ್ಯಕ್ಕಿರೋ ಪ್ರಶ್ನೆ. ಬಿ ಶಿವಶಂಕರ್ ಸರ್ ಮತ್ತೆ ಜಾಯ್ನ್ ಆಗಿದ್ದಾರೆ, ಮತ್ತೊಮ್ಮೆ ಸ್ವಾಗತ ಸರ್. ಆಡಿಯೋ ಆಡಿಬಲ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ನಿನ್ನೆ ವಿಚಾರ ಇದೇ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ನನಗೊಂದು ಕ್ಯೂರಿಯಾಸಿಟಿ ಏನು ಅಂತಂದರೆ ಸರ್, ಈ ಮಾತುಗಳು ಜನರಿಂದ ಮತಗಳಾಗಿ ಹೆಂಗೆ ಕನ್ವರ್ಟ್ ಆಗುತ್ತೆ? ಕನ್ವರ್ಟ್ ಆಗಿಲ್ಲ ಅಂತಂದ್ರೆ ಇವರಂತೂ ದೇವರಣ್ಣ ಈ ಬಗ್ಗೆ ಈ ಥರ ಮಾತಾಡೋದಿಲ್ಲ. ಮತಗಳಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಈ ವಿಚಾರಗಳು, ಈಗ ಪ್ರಸ್ತಾಪ ಆಗಿರೋ ವಿಚಾರಗಳು? ನಂಬರ್ ಒನ್, ನಾನು ಒಂದೊಂದೇ ಹೇಳೋದಾದರೆ, ಒಕ್ಕಲಿಗ ಮುಖ್ಯಮಂತ್ರಿ ಬದಲಾವಣೆ, ಒಕ್ಕಲಿಗ ಮಠ ಅದನ್ನು ವಿಭಜನೆ ಮಾಡಿದ್ರು, ಮತ್ತೊಂದು ಪರ್ಯಾಯ ಮಠ ಸ್ಥಾಪನೆ ಮಾಡಿದ್ರು ಅನ್ನೋದು, ಫೋನ್ ಟ್ಯಾಪಿಂಗ್ ವಿಚಾರ, ಇವೆಲ್ಲ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ? ಇಲ್ಲಿ ಏನಾಗುತ್ತೆ ಪ್ರಣೋತ್ ಅಂದ್ರೆ, ನಿನ್ನೆ ನಾವು ಮಾತಾಡಿದ ಹಾಗೆ ಒಕ್ಕಲಿಗ ಈ ವೋಟ್ ಬ್ಯಾಂಕ್ ಅನ್ನೋದು ಇಟ್ಸ್ ಎ ಪವರ್ಫುಲ್ ವೋಟ್ ಬ್ಯಾಂಕ್. ಅಂದ್ರೆ ಈ ಮೊದಲನೇ ಹಂತದಲ್ಲಿ ಎಲೆಕ್ಷನ್ಸ್ ಏನ್ ನಡೀತಾ ಇದೆ, 14 ಕ್ಷೇತ್ರಗಳ ಪೈಕಿ ಒಂದು ಚಿತ್ರದುರ್ಗ ಒಂದು ಬಿಟ್ರೆ ಇನ್ನೆಲ್ಲ ಕಡೆ ಒಕ್ಕಲಿಗರ ಪಾರಮ್ಯ ಮತ್ತೆ ಪ್ರಾಬಲ್ಯ ಹೆಚ್ಚಾಗಿದೆ. ಒಕ್ಕಲಿಗ ವೋಟರ್ಸ್ ಪ್ಲೇ ಎ ವೆರಿ ಡಿಸಿಸಿವ್ ರೋಲ್ ಅದರಲ್ಲೇನು ಇದೆ. ಅದಕ್ಕೋಸ್ಕರನೇ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದರ ಕನ್ಸಾಲಿಡೇಷನ್ಗೆ ಈ ಎರಡು NDA ಅಂದ್ರೆ BJP JDS ಕಂಬೈನ್ ಅಂಡ್ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇರೋದು ಇದ್ದೇ ಇದೆ. ಈ ಸರಿ ಏನಾಯ್ತು ಅಂದ್ರೆ, ಕಳೆದ ಚುನಾವಣೆಗಳಿಗೆ ಹೋಲಿಸಿದಾಗ ಈ ಸಾರಿ ಕಾಂಗ್ರೆಸ್ ಸಾಮಾನ್ಯವಾಗಿ ಈಗ ಕಳೆದ 2-3 ಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಹೋಗಿದ್ರಿಂದ ಅದು ಒಕ್ಕಲಿಗರಿಗೆ ಒಂದೇನಂತಂದ್ರೆ ಇಷ್ಟು JDSಗೆ ಇಷ್ಟೊಂದು ಚಾಲೆಂಜ್ ಅಂತ ಇರಲಿಲ್ಲ. ಒಕ್ಕಲಿಗರ ಓಟು ಆದಷ್ಟು ಏನಂತಂದ್ರೆ ಒಂದು 60% ಅವರಿಗೆ ಇಂಟ್ಯಾಕ್ಟ್ ಆಗಿ ಇರ್ತಾ ಇತ್ತು. ಈ ಸಾರಿ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರ ಎಮರ್ಜೆನ್ಸಿ ಏನಿದೆ, ಡಿ ಕೆ ಶಿವಕುಮಾರ್ ಅವರು ಒಂದು ಏನು ಫೋರ್ ಫ್ರಂಟ್ ಏನ್ ಬಂದಿದ್ದಾರೆ, KPCC ಪ್ರೆಸಿಡೆಂಟ್ ಆಗಿದ್ದಾರೆ, ಮುಂದಕ್ಕೆ ಏನು ಚೀಫ್ ಮಿನಿಸ್ಟರ್ ಆಗಬಹುದು ಅನ್ನೋದಿದೆ. ಸೊ ಇದರಿಂದ ಏನಾಗಿದೆ, JDSಗೆ ಸ್ವಲ್ಪ ಮಟ್ಟಿಗೆ ದೊಡ್ಡ ಚಾಲೆಂಜ್ ಹೆಚ್ಚಾಗಿದೆ. ಅದಕ್ಕೆ ತಕ್ಕ ಹಾಗೆ ಈ ಡಿ ಕೆ ಶಿವಕುಮಾರ್ ಅವರು ಅದನ್ನ ಸರಿಯಾಗಿ ಆ ಪಿಚ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಮಂಡ್ಯದಲ್ಲಿ ಅವರು ಪ್ರಚಾರವನ್ನ ಶುರು ಮಾಡಿದಾಗ ಅವ್ರು ಒಂದು ಮಾತು ಹೇಳಿದ್ರು. ಏನಂತ ಹೇಳ್ತಾರೆ ಅಂದ್ರೆ, ನೋಡಿ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ನೀವು ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀರಾ, ಅಂದ್ರೆ ಮಂಡ್ಯದಲ್ಲಿ
ಮಂಡ್ಯ ಜಿಲ್ಲೆ ಅಂತ ಬಂದಾಗ 7 ಕ್ಷೇತ್ರಗಳು ಬರ್ತವೆ, ಮಂಡ್ಯ ಕಾನ್ಸ್ಟಿಟ್ಯೂಯನ್ಸಿ ಅಂತ ಬಂದಾಗ 8 ಕ್ಷೇತ್ರ ಬರುತ್ತೆ. ಆ 8ರಲ್ಲಿ 7ಕ್ಕೆ ಕಾಂಗ್ರೆಸ್ ಅಂದ್ರೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮಂಡ್ಯ ಜಿಲ್ಲೆ ಅಂತ ಬಂದಾಗ 7ರಲ್ಲಿ 6 ಗೆದ್ದಿದೆ. ಈ ತರದ ಒಂದು ಪವರ್ಫುಲ್ ಪೊಸಿಷನ್ ಇದ್ದಿದ್ದು ಜೆ ಡಿ ಎಸ್ ಬಿಫೋರ್ 2019. ಅದನ್ನ ಹೇಳ್ತಾ ಅವ್ರು ಏನ್ ಹೇಳ್ತಾರೆ, ನೋಡಿ ನೀವು ನನಗೆ ಇಷ್ಟು ಒಂದು ಶಕ್ತಿಯನ್ನ ತುಂಬಿದ್ದೀರಾ, ಈಗ ನೆಕ್ಸ್ಟ್ ಇದೇ ಈ ಚುನಾವಣೆಯಲ್ಲೂ ಕೂಡ ನೀವು ನನ್ನನ್ನು ಬೆಂಬಲಿಸೋದಾದ್ರೆ, ಅಂದ್ರೆ ಮಂಡ್ಯ ಹಾಸನ್ನು ಇಲ್ಲೆಲ್ಲ ಗೆಲ್ಸೋದಾದ್ರೆ ನಾನು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಭಾವನೆ ಬರೋ ಹಾಗೆ ಮಾಡಿದ್ರು. ಅದು ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ಜೆ ಡಿ ಎಸ್ ಗೆ ಒಂದು ಚಾಲೆಂಜ್ ಅನ್ನ ಹೆಚ್ಚು ಮಾಡದಂತ ಒಂದು ಮೂವ್. ಅದ್ರ ಜೊತೆ ಇನ್ನೊಂದು ನಡೀತು ಏನಂತಂದ್ರೆ, ಸಿದ್ದರಾಮಯ್ಯ ಅವರು ಕುರುಬ ನಾಯಕ ಓ ಬಿ ಸಿ ಅಹಿಂದ ಏನೇ ಇದ್ರು ಅವ್ರಿಗೂ ಅವ್ರದ್ದೊಂದು ಪೊಸಿಷನ್ ಏನಿತ್ತಂತಂದ್ರೆ, ಅಥವಾ ಈಗಲೂ ಏನಿದೆ ಅಂದ್ರೆ, ಇವರು ಡಿ ಕೆ ಶಿವಕುಮಾರ್ಗೆ ರೈವಲ್ಲು, ಆ ಕಡೆ ಜನರಲ್ ಆಗಿ ಬರುವಾಗ ದೇವೇಗೌಡರಿಗೆ ರೈವಲ್ಲು, ಕುಮಾರಸ್ವಾಮಿ ಅವ್ರಿಗೆ ರೈವಲ್ಲು. ಹಾಗಾಗಿ ಇವರು ಕುರುಬ ವರ್ಸಸ್ ಒಕ್ಕಲಿಗ ಅಂತ ಬಂದಾಗ ಒಕ್ಕಲಿಗರಿಗೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ತರ. ಆದ್ರೆ ಈ ಸಾರಿ ಅವರು ಏನ್ ಮಾಡಿದ್ರು ಅಂದ್ರೆ, ಹಾಸನ್ನಲ್ಲಿ ನಮ್ ಕಾಂಗ್ರೆಸ್ ಅನ್ನ ನೀವು ಗೆಲ್ಲಿಸ್ಬೇಕು ಆಮೇಲೆ ಅನ್ನುವಂತ ಒಂದು ಇದನ್ನ ಏನಂತಂದ್ರೆ ಒಕ್ಕಲಿಗರಿಗೆ ಅವರು ಕೂಡ ಅಪೀಲ್ ಮಾಡಿದ್ರು. ಸೊ ಹಾಗಾಗಿ ಇದು ಇವೆಲ್ಲವೂ ಸೇರ್ಕೊಂಡು ಅಕಸ್ಮಾತ್ ಏನಾದ್ರೂ ಇದು ಕನ್ಸಲ್ಟೇಷನ್ ಆದ್ರೆ ಈ ಜೆ ಡಿ ಎಸ್ ಗೆ ಎನ್ ಡಿ ಎ ಅಂದ್ರೆ ಬಿಜೆಪಿ ಕಳ್ಕೊಳ್ಳೋ ಅಂತದ್ದು ಹೆಚ್ಚು ಏನು ಇಲ್ಲ. ಯಾಕೆ ಅಂತಂದ್ರೆ ಈಗ ಅವರು ಕಳೆದ 2019 ಚುನಾವಣೆಯಲ್ಲಿ 28ರಲ್ಲಿ 25 ಸ್ಥಾನಗಳನ್ನ ಬಿಜೆಪಿ ತಾನೇ ತಾನಾಗಿ ಗೆದ್ದಿದ್ರು ಕೂಡ ಅದು ಹಾಸನ್ ಮಂಡ್ಯ ಅವ್ರ ಲೆಕ್ಕದಲ್ಲಿ ಇಲ್ಲ. ಅದು ಈವನ್ ಕೋಲಾರ ಕೂಡ ಅವ್ರ ಲೆಕ್ಕದಲ್ಲಿ ಇಲ್ಲ. ಆದ್ರೆ ಏನಂತಂದ್ರೆ ಕೋಲಾರ್ನಲ್ಲಿ ಇನ್ಸಿಡೆಂಟ್ ಅಲ್ಲಿ ಮುನಿಸ್ವಾಮಿ ಅವ್ರು ಗೆದ್ದಿದ್ರು. ಸೊ ಹಾಗಾಗಿ ಇವ್ರು ಕಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಗೆ ಅದರ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಇಲ್ಲಿ ಅವ್ರು ಎಂತ ಒಂದು ಇದರಿಂದ ಡೂ ಆರ್ ಡೈ ಸಿಚುಯೇಷನ್ ಅಲ್ಲಿ ಇದ್ದಾರೆ ಜೆ ಡಿ ಎಸ್ ನವರು. ಇಲ್ಲಿ ಬಿಜೆಪಿಗೆ ಬೆಂಗಳೂರು ಊರಲ್ಲೂ ಹಾಸನ್ ಮಂಡ್ಯ ಬಂದ್ರೆ ಅದು ಅಡಿಷನಲ್ ಬೆನಿಫಿಟ್, ಇಟ್ಸ್ ಎ ಬೋನಸ್. ಕಳ್ಕೊಂಡ್ರೆ ಅವ್ರದ್ದು ತುಂಬಾ ಅವ್ರದ್ದು ಪ್ರಾಸ್ಪೆಕ್ಟ್ಸ್ ಏನ್ ಚೇಂಜ್ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಗುರಿ ಇಟ್ಟಿರೋದು ಬಿಜೆಪಿ ಅಲೋನ್ 370 ಸೀಟು, ಎನ್ ಡಿ ಎಗೆ 400, ಅಂದ್ರೆ ಅಪ್ ಕಿ ಬಾರ್ 400 ಪಾರ್ ಅಂತ. ಅದ್ರಲ್ಲಿ 400 ಆಗುವಾಗ ಇವ್ರಿಗೆ ಅವ್ರಿಗೆ ಏನಂತಂದ್ರೆ 28ಕ್ಕೆ 28 ಗೆಲ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ರು ಕೂಡ ಅವರೇ ಹೇಳ್ತಾ ಒಂದ್ 22 ಬಂದ್ರೆ ಸಾಕು ಅಂತ ಇದೆ ಅವ್ರಿಗೆ, 20 ಬಂದ್ರು ಓಕೆ ಅವ್ರಿಗೆ. ಸೊ ಹಾಗಾಗಿ ಇಲ್ಲಿ ಮಂಡ್ಯ ಹಾಸನ್ ಅವ್ರು ಬಂದ್ರೆ ಸಂತೋಷ, ಬರ್ದೆ ಹೋದ್ರೆ ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ ಅನ್ನೋ ತರನೇ ಇದ್ದಾರೆ. ಆದ್ರೆ ಇಲ್ಲಿ ಅಸ್ತಿತ್ವದ ಪ್ರಶ್ನೆ ಇರೋದು ಜೆ ಡಿ ಎಸ್. ಯಾಕೆಂದ್ರೆ ಅವರು ಇವಾಗ ಕುಮಾರಸ್ವಾಮಿ ಅವ್ರನ್ನ ಇಳಿಸಿದ್ದಾರೆ, ಆ ಕಡೆ ಪ್ರಜ್ವಲ್ ಅವ್ರು ಇದ್ದಾರೆ ಹಾಸನ್ನಲ್ಲಿ. ಪ್ರಜ್ವಲ್ದ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆಂಟಿ ಇನ್ಕಂಬೆನ್ಸಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಊರಲ್ಲಿ ಇದು ಸಿ ಎನ್ ಮಂಜುನಾಥ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದ್ ರೀತಿ ವಿಶೇಷವಾದಂತ ಕ್ಯಾಂಡಿಡೇಟ್ ಅಂತ ಎಮರ್ಜ್ ಆಗಿದ್ರು ಕೂಡ ಅವರ ರೈವಲ್ ಡಿ ಕೆ ಶಿವಕುಮಾರ್ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಅವ್ರನ್ನ ಸೋಲ್ಸೋದು ಅಷ್ಟು ಸುಲಭನಾ, ಸೋಲ್ಸೋಕ್ ಆಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಜೆ ಡಿ ಎಸ್ ತನ್ನ ಉಳಿಸ್ಕೊಳ್ಬೇಕಲ್ಲ ತಾನು, ಹಾಗಾಗಿ ಸ್ವತಃ ತಮ್ಮ ಸೇನಾಧಿಪತಿಯನ್ನೇ ಇಳಿಸಿದ ಹಾಗೆ ಅಲ್ಲಿ ಇಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು. ಹಂಗಾದ್ರೂ ಕೂಡ ಅಲ್ಲಿ ಸಂಚಕಾರ ಆದ್ರೆ ಏನಾಗ್ಬಹುದು ಅನ್ನೋದಕ್ಕೋಸ್ಕರನೇ ಈ ತರದ ಒಂದು ಇಷ್ಟು ವರೆಗೂ ಬಂದಿದೆ. ಅಂದ್ರೆ ಎಲ್ಲಾ ಸೆಂಟಿಮೆಂಟ್ಸ್, ಎಲ್ಲಾ ಎಮೋಷನ್ಸ್, ಎಲ್ಲಾ ಅಸ್ತ್ರಗಳನ್ನ ಉಪಯೋಗಿಸುವಂತ ಒಂದು ಇದು ಅಂದ್ರೆ ಒಂದು ಕ್ರಮ, ಎಲ್ಲವನ್ನು ಬಳಸ್ಬೇಕು ಅಂತ. ಆದ್ರೆ ಇಷ್ಟು ಬೇಗ ಅದೇನಂತಂದ್ರೆ April 26 ಮತದಾನದ ದಿನ, ಇವಾಗ ಎಷ್ಟು, ಇವತ್ತು 12 ಅಲ್ವಾ, 12 ಅಂದ್ರೆ ಇನ್ನು 14 ದಿನ, ಇನ್ನು 2 ವಾರ ಇದೆ. ಈ 2 ವಾರದಲ್ಲಿ ಇಷ್ಟು ಬೇಗ ಇದು ಪೀಕ್ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇದೆಲ್ಲ ಇನ್ನೂ ಸ್ವಲ್ಪ ಮುಂದಕ್ಕೆ ಅಂತಂದ್ರೆ, ಹಾಗಾಗಿ ಈಗ ಜೆ ಡಿ ಎಸ್ ಈ ವಾರ್ ಅನ್ನ ಇವಾಗ್ಲೇ ಇಷ್ಟು ಪೀಕ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಆಂಟಿ ಕ್ಲೈಮ್ಯಾಕ್ಸ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನು ಕೂಡ ಅವರು ನೋಡ್ಕೊಳ್ಬೇಕಾಗುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಈ ಒಂದು ಸೆಂಟಿಮೆಂಟಲ್ ವಿಚಾರ ಅಂದ್ರೆ ಕ್ಯಾಸ್ಟ್ ಅನ್ನೋದು ಒಕ್ಕಲಿಗ ಅನ್ನೋದು ಕ್ಯಾಸ್ಟ್ ಅನ್ನೋದಕ್ಕಿಂತ ಒಂದು ಸಮುದಾಯ ಅಂತ ನೋಡೋಣ. ಯಾವಾಗ್ಲೂ ಒಂದೇನಂತಂದ್ರೆ ಈ ರಾಜಕೀಯದಲ್ಲಿ ಒಂದು ಸಮುದಾಯದ ಒಂದು ಸಂಘಟನೆ, ಅದರ ಹಿತಾಸಕ್ತಿಯ ಚಿಂತನೆ,
ಅದಕ್ಕೊಂದು ನಾಯಕತ್ವವನ್ನ ಕೊಡುವಂತದ್ದು, ಇದೆಲ್ಲ ಒಂದು ಡೆಮೋಕ್ರೆಟಿಕ್ ಆಗಿ ಒಂದು ಲೆಜಿಟಿಮೇಟ್ ಆದಂತ ಒಂದು ಆಕ್ಟಿವಿಟಿ. ಕೆಲವರು ಅಂದ್ರೆ ಅದು ಜಾತಿ ಆಧಾರದ ಮೇಲೆ, ಜಾತಿ ಅಂದ್ರೆ ಸಮುದಾಯದ ಮೇಲೆ ಇರುತ್ತೆ. ಯಾಕಂದ್ರೆ ಒಕ್ಕಲಿಗರು, ನಮ್ಮ ಒಕ್ಕಲಿಗರಿಗೆಲ್ಲ ಏನು ನಮ್ಗೆ ಇದು ಉದ್ಯೋಗಾವಕಾಶಗಳಾಗ್ಬೇಕು, ಶಿಕ್ಷಣದಲ್ಲಿ ಚೆನ್ನಾಗಿ ಸಮಾನತೆ ಸಿಗ್ಬೇಕು ಅಂತ ಆ ಸಮುದಾಯದ ನಾಯಕ ಹೋರಾಟ ಮಾಡಿದ್ರೆ ತಪ್ಪಲ್ಲ. ದೇವೇಗೌಡರು ಅದನ್ನೇ ಮಾಡಿರೋದು. ಯಾಕಂದ್ರೆ ಚಿನ್ನಸ್ವಾಮಿ ಆಯೋಗ ಅಂತ ಆದಾಗ ರಿಸರ್ವೇಶನ್ ಅಲ್ಲಿ ಒಕ್ಕಲಿಗರಿಗೆ ತೊಂದರೆ ಆಯ್ತು, ಅವ್ರು ಓಬಿಸಿ ಸ್ಥಾನಮಾನ ಕೊಡಿಸ್ಬೇಕು ಅಂತೆಲ್ಲ ಮಾಡಿದ್ರು. ಸೊ ಹಾಗಾಗಿ ಇದನ್ನೆಲ್ಲವನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಜೆ ಡಿ ಎಸ್ ಅವ್ರು ಅಂದ್ರೆ, ನೋಡಿ ಒಕ್ಕಲಿಗ ಸಮುದಾಯದ ಏಳಿಗೆ ಆಗಿರೋದೆ ಜೆ ಡಿ ಎಸ್ ನಾಯಕ ದೇವೇಗೌಡ. ಹಾಗಾಗಿ ಇಲ್ಲಿ ಏನಂತಂದ್ರೆ ಈಗ ಅದು ಆದಿಚುಂಚನಗಿರಿ ಮಠ ಇದೆ. ಆದಿಚುಂಚನಗಿರಿ ಮಠ ನಮ್ಮ ಮಠ, ಆದ್ರೆ ಇವು ಏನಾಗಿದೆ ಆ ಮಠವನ್ನು ಕೂಡ ಇವರು ರಾಜಕೀಯಗೊಳಿಸ್ತಾ ಇದ್ದಾರೆ ಅಂತ ನಿನ್ನೆ ಕುಮಾರಸ್ವಾಮಿ ಅವರು ಅದನ್ನ ತಂದಾಗ ಅದನ್ನ ಹೇಗೆ ಕೌಂಟರ್ ಮಾಡ್ತಾ ಇದ್ದಾರೆ?